ಬಿಬಿಎಂಪಿ ಎಲೆಕ್ಷನ್ ಗೆ ಮುಹೂರ್ತ ಫಿಕ್ಸ್ ಆಗೋದು ಗ್ಯಾರಂಟಿ ಇನ್ನೂರ ನಲವತ್ ಮೂರು ವಾರ್ಡ್ಗಳಿಂದ ಇನ್ನೂರ ಇಪ್ಪತ್ತೈದಕ್ಕೆ ಇಳಿಸೋಕೆ ಆರ್ಡರ್ ಪಾಸ್ ಲೋಕಸಭಾ ಚುನಾವಣೆಗೂ ಮುನ್ನವೇ ಬಿಬಿಎಂಪಿಗೆ ಎಲೆಕ್ಷನ್ ಫೇಕ್ಸ್ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಬಿಬಿಎಂಪಿಗೆ ಎಲೆಕ್ಷನ್ ಯಾವಾಗ ಕಳೆದ ಎರಡು ವರ್ಷಗಳಿಂದ ಈ ಒಂದು ಯಕ್ಷ ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿದಿದೆ ಕೊನೆಗೂ ಕೂಡ ಎಲೆಕ್ಷನ್ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಎಸ್ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಡಿಸೆಂಬರ್ಗೆ ಬಿ ಬಿ ಎಂ ಪಿ ಎಲೆಕ್ಷನ್ ಮಾಡ್ತೀವಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಸೊ ಹೀಗಾಗಿನೇ ಈ ಹಿಂದಿನ ಸರ್ಕಾರ ಏನು ಬೆಂಗಳೂರಿನಲ್ಲಿ ಇನ್ನೂರ ನಲವತ್ತು ಮೂರು ವಾರ್ಡ್ಗಳಿಗೆ ಏರಿಕೆ ಮಾಡಬೇಕು ಅಂತ ಆದೇಶವನ್ನು ಹೊರಡಿಸಿ ಕೆಲವೊಂದಿಷ್ಟು ಮಾರ್ಪಾಡನ್ನು ಮಾಡಿತ್ತು ನೂರ ತೊಂಬತ್ತೆಂಟು ವಾರ್ಡ್ಗಳಿದ್ದಾವೆ ಸದ್ಯಕ್ಕೆ ಅದನ್ನು ಇನ್ನೂರ ನಲವತ್ತ್ಮೂರು ವಾರ್ಡ್ಗಳಿಗೆ ಏರಿಕೆ ಮಾಡಿ ಮೀಸಲಾತಿಯನ್ನು ಬದಲಾವಣೆ ಮಾಡಿತ್ತು ವಾರ್ಡ್ಗಳಲ್ಲಿ ಪುನರ್ವಿಂಗಡಣೆಯೆಲ್ಲ ಆಗಿತ್ತು ಇದೀಗ ರಾಜ್ಯ ಸರ್ಕಾರ ಹೊಸ ಒಂದು ಆದೇಶವನ್ನು ಹೊರಡಿಸಿದೆ ಇನ್ನೂರ ಮೂರಲ್ಲ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳು ಎಸ್ ಮತ್ತೆ ಪುನರ್ವಿಂಗಡಣೆ ಆಗುತ್ತೆ ಕೋರ್ಟ್ ಈಗಾಗಲೇ ಹನ್ನೆರಡು ವಾರಗಳ ಗಡುವನ್ನು ಕೊಟ್ಟಿದೆ ಈ ಹನ್ನೆರಡು ವಾರಗಳ ಗಡುವಲ್ಲಿ ಆರು ವಾರ ಮುಗಿದೋಗಿದೆ ಇನ್ನು ಆರು ವಾರದಲ್ಲಿ ಈ ಒಂದು ಇನ್ನೂರ ಇಪ್ಪತ್ತೈದು ವಾರ್ಡ್ಗಳ ಪುನರ್ವಿಂಗಡನೆ ಆಗಬೇಕು ಹೆಸರು ಆಗಬೇಕು ಜೊತೆಗೆ ಮೀಸಲಾತಿ ಪ್ರಕಟ ಆಗಬೇಕು ಎಲ್ಲವೂ ಕೂಡ ಇನ್ನು ಆರು ವಾರದಲ್ಲಿ ಎಲ್ಲ ಒಂದು ಪ್ರಕ್ರಿಯೆ ಮುಗಿಬೇಕು ಸೊ ಇನ್ನು ಆರು ವಾರಗಳ ಕಾಲ ಟೈಮ್ ಇದೆ ಆರು ವಾರದಲ್ಲಿ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಿಗೆ ನೇಮು ಯಾವೆಲ್ಲ ವಾರ್ಡ್ಗಳ ಪುನರ್ವಿಂಗಡಣೆ ಎಲ್ಲವೂ ಕೂಡ ಆಗಬೇಕು ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಈಗ ಶರವೇಗದಲ್ಲಿ ಚುನಾವಣೆಯನ್ನು ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಸೊ ಹೀಗಾಗಿನೇ ಡಿಸೆಂಬರ್ಗೆ ಚುನಾವಣೆಯನ್ನು ನಡೆಸ್ತೀವಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ರೆಡ್ಡಿ ಅವರು ಸೊ ವಾರ್ಡ್ಗಳ ಹೆಸರು ವಾರ್ಡ್ಗಳ ಸಂಖ್ಯೆ ಈ ಹಿಂದೆ ಕೆಲವೊಂದಿಷ್ಟು ವಿವಾದ ಆಗಿತ್ತು ಕೆಲವೊಂದಿಷ್ಟು ವಾರ್ಡ್ಗಳಿಗೆ ಬೇರೆ ಬೇರೆಯವರ ಹೆಸರಿಟ್ಟಿದ್ದು ವಿವಾದ ಆಗಿತ್ತು ಜೊತೆಗೆ ಈ ಮೀಸಲಾತಿ ವಿಚಾರವಾಗಿ ವಿವಾದವನ್ನು ಕೂಡ ಸೃಷ್ಟಿಯಾಗಿತ್ತು ಕಳೆದ ಬಾರಿ ಈಗ ಏನು ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾಯಿದೆ ರಾಮಲಿಂಗರೆಡ್ಡಿ ಅವರು ಮಾತನಾಡ್ತಾ ಇದ್ರು ತುಂಬ ಯಾರೇ ವಿರೋಧ ವ್ಯಕ್ತಪಡಿಸಲಿ ಯಾವ ಶಾಸಕರೇ ವಿರೋಧ ವ್ಯಕ್ತಪಡಿಸಲಿ ಏನೇ ಮಾಡಲಿ ಈ ಬಾರಿ ಚುನಾವಣೆ ಹಾಗೆ ಆಗುತ್ತೆ ಯಾಕೆ ಶಾಸಕರ ವಿರೋಧ ಅಂದರೆ ಅವರ ಬೆಂಬಲಿಗರಿಗೆ ಅಥವಾ ಸ್ಥಳೀಯ ನಾಯಕರಿಗೆ ಈ ಬಿ ಎಂ ಪಿಯಲ್ಲಿ ಅವಕಾಶ ಮಾಡಿಕೊಡಬೇಕು ಅಂದರೆ ಅವರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮೀಸಲಾತಿ ಬದಲಾದಾಗ ಅವರ ಆಪ್ತರನ್ನು ಅಥವಾ ಇಂದಿನ ಕಾರ್ಪೊರೇಟರ್ಗಳಿಗೆ ಅವಕಾಶ ಸಿಗದೆ ಹೋಗ್ಬೋದು ಹೀಗಾಗಿ ಸಹಜವಾಗಿ ಶಾಸಕರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಮುಂದಿನ ಚುನಾವಣೆಗೂ ಸಮಸ್ಯೆ ಆಗಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಹಾಗಾಗಿ ಯಾರು ವಿರೋಧ ಮಾಡಿದ್ರೆ ಏನೇ ಮಾಡಲಿ ನಾವು ಚುನಾವಣೆ ಮಾಡೋದು ಫಿಕ್ಸು ಅಂತ ರಾಮಲಿಂಗಾರೆಡ್ಡಿ ಖಡಕ್ಕಾಗಿ ಹೇಳಿದರೆ ಡಿಸೆಂಬರ್ಗೆ ಬಿ ಬಿ ಎಂ ಪಿಯ ಚುನಾವಣಾ ಅಖಾಡ ರೆಡಿ ಎಲೆಕ್ಷನ್ ಆಗಬಹುದು ಅಂದರೆ ಮುಂದಿನ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆ ಏಪ್ರಿಲ್ ಮೇನಲ್ಲಿ ಆಗುತ್ತೆ ಸೊ ಅದಕ್ಕೂ ಮುನ್ನವೇ ಈ ಒಂದು ಚುನಾವಣೆ ಆಗಲೇಬೇಕು ಅಂತ ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿದಂತೆ ಕಾಣಿಸ್ತಾ ಇದೆ ಹೇಗೂ ರಾಜ್ಯ ಬಿ ಜೆ ಪಿಗೆ ನಾಯಕತ್ವ ಇಲ್ಲ ಯಾರು ವಿಪಕ್ಷ ನಾಯಕರಿಗೆ ಗೊತ್ತಿಲ್ಲ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಿಗೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲದಿರ ಒಂದು ರೀತಿ ನಾಯಕನಿಲ್ಲದ ಪಕ್ಷವಾಗಿ ರಾಜ್ಯದಲ್ಲಿ ಬಿ ಜೆ ಪಿ ಇದೆ ಇದನ್ನು ಕಾಂಗ್ರೆಸ್ ಎನ್ಕ್ಯಾಶ್ ಮಾಡಿಕೊಂಡು ಆದಷ್ಟು ಬೇಗ ಚುನಾವಣೆಯನ್ನು ಮಾಡಿದ್ರೆ ಬಿ ಬಿ ಎಂ ಪಿಯನ್ನು ವಶಕ್ಕೆ ಪಡ್ಕೊಬಹುದು ಬಿ ಬಿ ಎಂ ಪಿನ ಗೆಲ್ಲಬಹುದು ಕಾಂಗ್ರೆಸ್ ಅನ್ನೋ ಒಂದು ಚಿಂತನೆಯಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗುತ್ತಾ ಲೋಕಸಭಾ ಚುನಾವಣೆಗೆ ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇತ್ತು ಇನ್ನು ಆ ಚರ್ಚೆಯ ಹಂತದಲ್ಲೇ ಇದೆ ಬಹುಶಃ ಮೈತ್ರಿ ಆಗಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸೊ ಅಷ್ಟು ಬೇ ಅದಕ್ಕಿನ್ನೂ ಮುಂಚೆನೇ ಬಿ ಬಿ ಎಂ ಪಿ ಎಲೆಕ್ಷನ್ ಆಗಿಬಿಟ್ರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಗೊಂದಲದಲ್ಲೇ ಕಾಲವನ್ನು ಕಳಿಬೇಕಾಗುತ್ತೆ ಒಂದು ವೇಳೆ ಬಿ ಬಿ ಎಂ ಪಿ ಎಲೆಕ್ಷನಲ್ಲೂ ಮೈತ್ರಿ ಆದರೆ ಅದನ್ನು ಕೂಡ ಅಡ್ವಾಂಟೇಜಾಗಿ ತಗೊಂಬಹುದು ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ವಿರುದ್ಧ ಕೆಲವೊಂದಿಷ್ಟು ಆರೋಪಗಳನ್ನು ಮಾಡಿ ಸೋಲಿಸುವಂಥ ಪ್ರಯತ್ನಕ್ಕೆ ಕೈ ಹಾಕಬಹುದು ಅನ್ನೋದು ಕಾಂಗ್ರೆಸ್ನ ಚಿಂತನೆ ಇಟ್ನಲ್ಲಿ ಡಿಸೆಂಬರ್ಗೆ ಮತ್ತೊಂದು ಎಲೆಕ್ಷನ್ಗೆ ಬೆಂಗಳೂರು ಸಾಕ್ಷಿ ಆಗ್ತಾ ಇದೆ ಸೊ ಬಿ ಬಿ ಎಂ ಪಿ ತುಂಬ ಮಹತ್ವದ ಚುನಾವಣೆ ಎಲ್ಲ ಪಕ್ಷಗಳಿಗೂ ಕೂಡ ಮುಂಬರುವ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಜೊತೆಗೆ ಕಾಂಗ್ರೆಸ್ ಈಗೇನು ಗೆದ್ದಿದೆ ಇಡೀ ಕರ್ನಾಟಕದಲ್ಲಿ ಅಭೂತಪೂರ್ವ ಗೆಲುವನ್ನು ಪಡ್ಕೊಂಡಿದೆ ಬೆಂಗಳೂರಿನಲ್ಲಿ ಆ ಗೆಲುವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಿರಲಿಲ್ಲ ಕಾಂಗ್ರೆಸ್ಗೆ ಬೆಂಗಳೂರಿನಲ್ಲಿ ಬಿ ಜೆ ಪಿ ಕೂಡ ಸ್ಟ್ರಾಂಗಾಗೇ ಇತ್ತು ಸೊ ಬಿ ಬಿ ಎಂ ಪಿ ಚುನಾವಣೆ ಈ ದೃಷ್ಟಿಯಿಂದ ಬಿ ಜೆ ಪಿಗೆ ಲಾಭ ಆಗುತ್ತಾ ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಅಥವಾ ಲೋಕಸಭಾ ಚುನಾವಣೆಗೆ ಮುನ್ನ ಚುನಾವಣೆಗೆ ಹೋದರೆ ಅಟ್ಲೀಸ್ಟ್ ಕಾಂಗ್ರೆಸ್ಗೆ ಲಾಭ ಆಗಬಹುದು ಅನ್ನೋ ಒಂದು ಚಿಂತನೆಯಲ್ಲಿ ಇದೆ ನೋಡೋಣ ಎಕ್ಸ್ ಕಾರ್ಪೊರೇಟರ್ಗಳು ಆಕಾಂಕ್ಷಿಗಳು ಸಾಕಷ್ಟು ಜನ ಇದ್ದಾರೆ ಎಲ್ಲರೂ ಏನೇನು ಮಾಡಿದ್ದಾರೆ ಏನೇನು ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಇಂದಿನ ಕಾರ್ಪೊರೇಟಲ್ಲಿ ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಹೆಂಗಿದೆ ವಾರ್ಡ್ಗಳು ಸೊ ಬೆಂಗಳೂರಿನಲ್ಲಿ ವಾರ್ಡ್ಗಳ ಸಂಖ್ಯೆ ಇನ್ನೂರ ಇಪ್ಪತ್ತೈದಕ್ಕೆ ಏರಿಕೆ ಆಗ್ತಾಯಿದೆ ಸೊ ಎಲ್ಲ ವಾರ್ಡ್ಗಳ ಮಾಹಿತಿಯನ್ನು ಕರ್ನಾಟಕ ಟಿ ವಿ ನಿಮ್ಮ ವಾರ್ಡ್ಗಳಿಗೆ ಬರುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಕೂಡ ವಾರ್ಡ್ ರಿಪೋರ್ಟಿಂಗನ್ನು ಮಾಡೋದಕ್ಕೆ ಶುರು ಮಾಡ್ತೀವಿ ನಿಮ್ಮ ಪ್ರಕಾರ ಡಿಸೆಂಬರ್ಗೆ ಚುನಾವಣೆ ಆಗಬೇಕಾ ಬಿ ಬಿ ಎಂ ಪಿ ಚುನಾವಣೆಗೆ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ